ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕಾರ್ನರ್ ಇನ್ ಕನ್ನಡ. ಇವತ್ತು ಒಂದು ಆರೋಗ್ಯಕರವಾದ ಒಂದು ವೆಯ್ಟ್ ಲಾಸ್ ಡ್ರಿಂಕ್ ಅಂತಲೇ ಹೇಳ್ಬೋದು ಇದನ್ನು. ಇವಾಗ ಒಂದು ಬೌಲಷ್ಟು ಕೊತ್ತಂಬರಿ ಬೀಜ ತೊಗೊಂಡಿದ್ದೀನಿ, ಜೀರಿಗೆ ತೊಗೊಂಡಿದ್ದೀನಿ ಒಂದು ಸ್ಪೂನು, ಮತ್ತು ಓಮ್ ಕಾಳಿದು ಒಂದು ಸ್ಪೂನಷ್ಟು ತೊಗೊಂಡಿದ್ದೀನಿ, ಚಕ್ಕೆ ತೊಗೊಂಡಿದ್ದೀನಿ, ಮತ್ತು ಲವಂಗ, ಹಿಪ್ಪಲಿ ಇರುತ್ತೆ ಇದು ಗಂದಿಗೆ ಅಂಗಡಿಲೆಲ್ಲ ಸಿಗುತ್ತೆ ಹಿಪ್ಪಲಿ, ಮತ್ತು ಮೆಣಸು ತೊಗೊಂಡಿದ್ದೀನಿ, ಮತ್ತು ಏಲಕ್ಕಿ ತೊಗೊಂಡಿದ್ದೀನಿ. ಇವಾಗ ಇದನ್ನೆಲ್ಲ ಸ್ವಲ್ಪ ಡ್ರೈ ರೋಸ್ಟ್ ಮಾಡ್ಕೋಬೇಕು ನಾವು, ಒಂದು ಎರಡು ನಿಮಿಷ ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು ನೋಡಿ. ಇವಾಗ ನಾನು ಇದು ಧನಿಯಾ ಹಾಕೊಳ್ತಾ ಇದ್ದೀನಿ, ಕೊತ್ತಂಬರಿ ಬೀಜ ಎಲ್ಲ ಇದು ಹಾಕೊಂಡ ಮೇಲೆ ಇದು ಸ್ವಲ್ಪ ಫ್ರೈ ಆಗಬೇಕು. ಇದು ಚೆನ್ನಾಗಿ ಫ್ರೈ ಹಾಕ್ತಿದ್ದಂಗೆ ನೋಡಿ, ಇವಾಗ ಧನಿಯಾ ಸ್ವಲ್ಪ ಫ್ರೈ ಆಗ್ತಾ ಇದೆ. ಇದು ತುಂಬ ವೆಯ್ಟ್ ಲಾಸಿಗಂತೂ ತುಂಬ ಒಳ್ಳೆಯದು ಫ್ರೆಂಡ್ಸ್. ಇದು ಇವನ್ ನಾನು ಟ್ರೈ ಮಾಡ್ತಾ ಇದ್ದೀನಿ, ಇವನ್ ಥೈರಾಯ್ಡು ಮತ್ತು ಎಲ್ಲದಕ್ಕೂ ತುಂಬ ಹೆಲ್ಪ್ ಆಗುತ್ತೆ. ಇವಾಗ ಮತ್ತು ಬೇರೆದೆಲ್ಲ ಇದೆ ನೋಡಿ, ಅದನ್ನೆಲ್ಲ ಹಾಕ್ಕೊಳ್ಳೋಣ. ಹಿಪ್ಪಲಿ, ಮೆಣಸು, ಓಮ್ ಕಾಳು, ಏಲಕ್ಕಿ, ಚಕ್ಕೆ ಎಲ್ಲ ಹಾಕ್ಕೊಂಡು ಒಟ್ಟಿಗೆ ಫ್ರೈ ಮಾಡ್ಕೊಳ್ಳೋಣ. ಇವಾಗ ಜೀರಿಗೆನೂ ಹಾಕ್ಕೊತ ಇದ್ದೀನಿ. ಸೊ ಇದು ಹಾಕಿದ ಮೇಲೆ ಒಂದು 2-3 ನಿಮಿಷ ಸಾಕು, ಫ್ರೈ ಮಾಡಿಟ್ಕೊಂಡ್ರೆ ಆಯಿತು. ಫ್ರೈ ಮಾಡಿಕೊಂಡು ಸ್ವಲ್ಪ ಅದು ತಣ್ಣಗಾಕಿ ಬಿಟ್ಬಿಡೋಣ. ತಣ್ಣಗಾದಮೇಲೆ ಮಿಕ್ಸಿ ಜಾರ್ಗೆ ಹಾಕ್ಬಿಟ್ಟು ಅದು ಸ್ವಲ್ಪ ತರಿ ಥರ ಪೌಡರ್ ಮಾಡ್ಕೊಳ್ಳೋಣ ನೋಡಿ. ಇವಾಗ ಆಗಿದೆ, ಇವಾಗ ನೋಡಿ ಗೊತ್ತಾಗ್ತಾ ಇದೆಯಲ್ವಾ ಕಲರ್ ಚೇಂಜ್ ಆಗಿದೆ, ಇವಾಗ ಎಷ್ಟು ಕ್ಲೀನಾಗಿ ಬಂದಿದೆ ಇವಾಗೆಲ್ಲ ನೋಡಿ. ಇವಾಗ ಮಿಕ್ಸಿ ಜಾರ್ಗೆ ಹಾಕ್ಬಿಟ್ಟು ಪೌಡರ್ ಮಾಡಿ ಇಟ್ಕೊಂಡು ಇದನ್ನು ನೀವು ಸ್ಟೋರ್ ಮಾಡಿ ಇಟ್ಕೋಬೋದು. ಬೇಕಾದರೆ 1-2 ಮಂತ್ಸ್ 3 ಮಂತ್ಸ್ ಮಾಡಿ ಇಟ್ಕೊಂಬಿಟ್ರೆ ನಿಮ್ಗೆ ಯಾವಾಗ ಬೇಕೋ ಅವಾಗ ಯೂಸ್ ಮಾಡ್ಕೋಬೋದು. ಇವಾಗ ನೀವು ಮಾರ್ನಿಂಗ್ ಟೈಮು ಕಾಫಿ ಮತ್ತು ಟೀ ಕುಡಿಯೋ ಬದಲು ಇದನ್ನೇ ಒಂದು ಸರಿ ನೀವು ಒಂದು ಲೋಟ ಡೈಲಿ ಒಂದೊಂದು ಲೋಟ ಕುಡಿತಾ ಇದ್ರೇ ಸ್ವಲ್ಪ, ಇವಾಗ ಆಸಿಡಿಟಿ ಇದೆ, ಗ್ಯಾಸ್ಟ್ರಿಕ್ ಎಲ್ಲ ಇದ್ದರೆ ಅದು ಸ್ವಲ್ಪ ಅದು ಕಡಿಮೆ ಆಗ್ತಾ ಬರುತ್ತೆ ನೋಡಿ. ಇವಾಗ ಇದಕ್ಕೆ ಸ್ವಲ್ಪ ನಾನು ಒಂದು 1/2 ಸ್ಪೂನು ಅರಿಶಿನ ಹಾಕ್ಕೊಂಡು ಮಿಕ್ಸ್ ಮಾಡಿ ಇಟ್ಕೊತ ಇದ್ದೀನಿ. ಅದು ಇವಾಗ ಕುದಿಸೋಕ್ಕೂ ಬೇಕಾದರೆ ನೀವು ನೀರು ಕುದಿಸ್ತೀರಲ್ವ, ಅವಾಗ ಬೇಕಾದರೂ ಹಾಕೋಬೋದು. ಇವಾಗ ನೋಡಿ ಒಂದು ಎರಡು ಲೋಟ ನೀರು ಇಟ್ಕೊಂಡು ಕುದೀತಾ ಇದೆ. ಕುದಿಯೋ ನೀರಿಗೆ ಹಾಕ್ಬಿಟ್ಟು ಒಂದು 5-6 ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ಳೋಣ. ಅದು ಕ್ಲೀನಾಗಿ ಎಲ್ಲ ರಸ ಎಲ್ಲ ಬಿಡುತ್ತಲ್ವ, ಬಿಟ್ಟಮೇಲೆ ನೋಡಿ ಇವಾಗ ಇವಾಗ ಆಗಿದೆ ನೋಡಿ, ಕಲರ್ ಚೇಂಜ್ ಆಗಿದೆ ಅಲ್ವಾ ನೋಡಿ, ತುಂಬ ಚೆನ್ನಾಗಿರುತ್ತೆ. ಇವಾಗ ನಾನು ಇದನ್ನು ನಾನು ಟ್ರೈ ಮಾಡ್ತಾ ಇದ್ದೀನಿ ಆ್ಯಕ್ಚುಲಿ ನೋಡಿ. ಫಿಲ್ಟರ್ ಮಾಡಿಕೊಂಡು ನಿಮ್ಗೆ ಯಾವಾಗ ಬೇಕು ಈವ್ನಿಂಗ್ ಟೈಮು ಯಾವಾಗ ಬೇಕಾದರೂ ಕುಡಿಬೋದು ನೋಡಿ. ಇವಾಗ ರೆಡಿ ಆಗಿದೆ. ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸು, ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಎಲ್ಲರಿಗೂ ಧನ್ಯವಾದಗಳು, ಥ್ಯಾಂಕ್ ಯು ಸೋ ಮಚ್.